ಕರ್ನಾಟಕದ ಚುನಾವಣಾ ರಾಜಕಾರಣವನ್ನು ನೋಡಿದ್ರೆ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಅಲಯನ್ಸ್ ಆಗಿದೆ. ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಅಲಯನ್ಸ್ ಆದ ದಿನವೇ ಎಲ್ಲರಿಗೂ ಅರ್ಥ ಆಗಿದ್ದೇನು ಅಂತಂದರೆ ಜೆ ಡಿ ಎಸ್ನ ರಾಜಕೀಯ ಭವಿಷ್ಯ ಬಹುತೇಕ ಈ ಚುನಾವಣೆ ಲಾಭ ಆಗಿರ್ಬೋದು ಅವ್ರಿಗೆ, ಆದರೆ ಮುಂದಕ್ಕೆ ಭವಿಷ್ಯ ರಾಜಕೀಯ ಭವಿಷ್ಯ ಅಷ್ಟು ಉಜ್ವಲವಾಗಿಲ್ಲ ಅನ್ನೋದು. ಯಾಕೆ ಅಂತಂದರೆ ಯಾವುದೇ ಪ್ರಾದೇಶಿಕ ಪಕ್ಷ ಜೆ ಡಿ ಬಿ ಜೆ ಪಿ ಜೊತೆ ಅಲಯನ್ಸ್ ಆಗಿದ್ದು ಯಾವುದೇ ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನ ಸಂಪೂರ್ಣ ಇಲ್ಲದಂತೆ ಮಾಡಿದ ಅಥವಾ ದುರ್ಬಲಗೊಳಿಸಿದ ಉದಾಹರಣೆ ಬೇಕಾದಷ್ಟಿವೆ. ಜೆ ಡಿ ಎಸ್ ಕಥೆನೂ ಅದೇ ರೀತಿ ಆಗುತ್ತೆ ಅನ್ನೋ ಒಂದು ದಟ್ಟವಾದ ನಂಬಿಕೆ ಹಲವಾರು ಜನರಿಗಿದೆ. ಮತ್ತು ಯಾಕೆ ಅಂತಂದರೆ ಕರ್ನಾಟಕ ಉದಾಹರಣೆ ತಗೊಳ್ಳೋದಾದರೆ ಬಂಗಾರಪ್ಪನವ್ರ ಜೊತೆ ಯಾರು ಅವರ ಹಿಂಬಾಲಕರು ಬಿ ಜೆ ಪಿಗೆ ಹೋದರು ಅವರು ಕೂಡ ಬಂಗಾರಪ್ಪನವ್ರು ವಾಪಸ್ ಬಂದಾಗ ಅವ್ರ ಜೊತೆ ವಾಪಸ್ ಬಂದ ಉದಾಹರಣೆ ಇಲ್ಲ. ಈಗಲೂ ಅಷ್ಟೇ ಜೆ ಡಿ ಎಸ್ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಅಲಯನ್ಸ್ ಕಾರಣಕ್ಕೋಸ್ಕರ ಜೆ ಡಿ ಎಸ್ ವೋಟರ್ಸ್ ಇರ್ಬೋದು ಅಭಿಮಾನಿಗಳಿರ್ಬೋದು ಬಿ ಜೆ ಪಿಗೆ ವೋಟ್ ಹಾಕಿರ್ತಕ್ಕಂಥವ್ರು ಅಲ್ಲಿ ಹೋಗಿರ್ತಕ್ಕಂಥವ್ರು ವಾಪಸ್ ಬರೋ ಸಾಧ್ಯತೆ ಬಹುತೇಕ ಕಡಿಮೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಕರ್ನಾಟಕದ ಒಂದು ಪ್ರಾದೇಶಿಕ ರಾಜಕಾರಣ ಅಂತ ನೋಡಿದಾಗ ಕರ್ನಾಟಕಕ್ಕೆ ಸೌತ್ ಇಂಡಿಯಾದಲ್ಲಿ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷ ಇರುವುದು ಕರ್ನಾಟಕದ ದೃಷ್ಟಿಯಿಂದ ಒಳ್ಳೆಯದು ಯಾವತ್ತೂ. ಸೊ ಆ ಪ್ರಾದೇಶಿಕ ರಾಜಕಾರಣದ ಭವಿಷ್ಯ ಏನಾಗ್ಬೋದು ಜೆ ಡಿ ಎಸ್ ಹಿನ್ನೆಲೆಯಲ್ಲಿ ನೋಡೋದಾದರೆ, ಇನ್ಯಾವುದಾದ್ರೂ ಒಂದು ಪಕ್ಷ ಹುಟ್ಕೊಳ್ಳೋಕ್ಕೆ ಈಗ ಸಾಧ್ಯ ಇದೆಯಾ? ಜೆ ಡಿ ಎಸ್ಗಂತೂ ಬಹುಶಃ ಇನ್ನು ಹೆಚ್ಚು ಬೆಳೆಯೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ವಾತಾವರಣ ಇದೆ. ಖಂಡಿತ ಸರ್, ಈಗ ಬೇರೆ ರಾಜ್ಯಗಳ ರೀತಿಯಲ್ಲಿ ಒಂದು ಟಿಪಿಕಲ್ ಆದಂಥ ಪ್ರಾದೇಶಿಕ ಪಕ್ಷ ನಮಗೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಕೂಡ ಜೆ ಡಿ ಎಸ್ಸೇ ನಮಗೆ ಪ್ರಾದೇಶಿಕ ಪಕ್ಷ ಅನ್ನೋ ಒಂದು ಮನೋಭಾವನೆ ಇತ್ತು. ಈ ಎಲೆಕ್ಷನ್ನ ಪ್ರಾಸೆಸ್ಸನ್ನು ನೋಡಿದರೆ ಈಗ ನಮಗೆ ಜೆ ಡಿ ಎಸ್ಗೆ ಉಪಯೋಗ ಆಗಿರ್ಬೋದು, ಬಿ ಜೆ ಪಿಗೂ ಉಪಯೋಗ ಆಗಿರ್ಬೋದು, ಆದರೆ ಇವರು ಅಲಯನ್ಸಿಗೆ ಹೋದಾಗಿಂದ ಇಲ್ಲಿವರೆಗೆ ಆಗಿರುವಂಥ ಇಡೀ ಪ್ರಾಸೆಸ್ಸು ನೀವು ಅದರಲ್ಲಿ ಹಾಸನದ್ದು ಎಲ್ಲದೂ ಇಟ್ಕೊಂಡು ನೋಡಿದಾಗ ನಾವು ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ, ಮೇಲ್ಗಡೆ ಇಬ್ಬರು ಅವರು ಗೆದ್ದಿದ್ರೂ ಕೂಡ ಇಡೀ ಒಂದು ಪಕ್ಷವಾಗಿ ಜೆ ಡಿ ಎಸ್ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಅದು ಸಂಘಟನೆಯಾಗಿ ಒಳಗಡೆ ತುಂಬ ಅಂದರೆ ಅದು ತುಂಬ ದುರ್ಬಲವಾಗಿರೋದು ನಮಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ಕೂಡ ಜೆ ಡಿ ಎಸ್ ಒಂದು ಪ್ರಬುದ್ಧತೆ ಇರತಕ್ಕಂಥ ಜನಪರ ಕಾಳಜಿ ಇರತಕ್ಕಂಥ ಪಕ್ಷದ ರೀತಿ ನಿಲುವನ್ನು ವ್ಯಕ್ತಪಡಿಸ್ತೀವಿ. ಈಗ ಸಿ ಎಂ ಇಬ್ರಾಹಿಂ ಅವರು ಹೊರಗೆ ಹೋದಾಗಲೇ ಅದೊಂದು ಸ್ವಲ್ಪ ಅಂದರೆ ಒಂದು ಒಂದು ನೈತಿಕವಾಗಿ ಇದ್ದಂಥ ಒಂದು ಇದು ಕುಸಿತು ಹೋಗಿತ್ತು. ಹಂಗೆ ನೋಡಿದರೆ ಸುಮಾರು ಜನ ಆದರೆ ಆವಾಗಲೇ ಒಂದು ಅಸಮಾಧಾನವನ್ನು ಹೊರಗೆ ಹಾಕ್ತಾಯಿದ್ರು, ನಾವು ಜಾತ್ಯತೀತ ಅಂತ ಹೇಳ್ಕೊಳ್ತಾ ಇದ್ವಿ ಬಿ ಜೆ ಪಿ, ಬಟ್ ಬಿ ಜೆ ಪಿ ಜೊತೆಗೆ ನಮ್ಮ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನುವವರು ಜೆ ಡಿ ಎಸ್ನಲ್ಲಿ ತುಂಬ ಜನ ಇದ್ದರು. ಸೊ ಆ ರೀತಿಯಲ್ಲಿ ಅದುವರೆಗೆ ಯಾವುದೋ ಒಂದು ರೀತಿಯಲ್ಲಿ ಹಿಂದೆಲ್ಲ ಬಿ ಜೆ ಪಿ ಜೊತೆಗೂ ಅಲಯನ್ಸ್ ಮಾಡಿಕೊಂಡಿದ್ರು ಕೂಡ ಜೆ ಡಿ ಎಸ್ ಒಂದು ಪಕ್ಷವಾಗಿ ನಾವು ಅಸ್ತಿತ್ವ ಇಟ್ಕೊಂಡು ನಮ್ಮದೇ ಒಂದು ಪಾತ್ರವನ್ನು ವಹಿಸ್ತೀವಿ ನಾವು ಕರ್ನಾಟಕದ ರಾಜಕಾರಣದಲ್ಲಿ ಅನ್ನೋ ರೀತಿಯಲ್ಲಿ ಇತ್ತು. ಹಂಗೆ ನೋಡಿದರೆ ಅದು ಒಳಗಡೆ ತುಂಬ ಹೊಡೆತ ಖಂಡಿತ ಕೊಟ್ಟಿದೆ ಅಂತ ನಾವು ಹೇಳ್ಬೋದು. ಮತ್ತು ನೀವು ಹೇಳ್ದಂಗೆ ಈಗ ಏನು ಜೆ ಡಿ ಎಸ್ನ ವೋಟ್ ಬ್ಯಾಂಕ್ ಅಂದರೆ ವೋಟ್ ಬೇಸ್ ಇತ್ತು, ಒಕ್ಕಲಿಗ ವೋಟ್ ಬೇಸು, ಅದು ಬಿ ಜೆ ಪಿಗೆ ಹೋಗಿರೋಂಥದ್ದು ಮತ್ತೆ ವಾಪಸ್ಸು ಬರೋದು ತುಂಬ ಅನ್ಲೈಕ್ಲಿ, ಅದು ಬಹಳ ಇದಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಸದ್ಯದಲ್ಲಿ ಯಾವುದು ಮತ್ತೆ ಆಲ್ಟರ್ನೇಟಿವ್ ರಾಜಕೀಯ ಅಂದರೆ ಪ್ರಾದೇಶಿಕ ಪಕ್ಷ ಅನ್ನೋದು ನಮಗೆ ಯಾವುದು ಕಾಣಿಸ್ತಾ ಇಲ್ಲ. ಅಂದರೆ ಸದ್ಯ ಆ ಥರದ ಪ್ರಯತ್ನಗಳು ಬಹುಶಃ ಮುಂದೆ ಯಾರಾದರೂ ಇನ್ನು 4 ವರ್ಷ ಇರೋದ್ರಿಂದ ವಿಧಾನಸಭಾ ಚುನಾವಣೆಗೆ ಆ ಪ್ರಯತ್ನಗಳು ಶುರುವಾಗ್ಬೋದು. ಜೆ ಡಿ ಎಸ್ ಹೋಗ್ತಾ ಹೋಗ್ತಾ ದುರ್ಬಲ ಆಗ್ತಾ ಇದ್ದಷ್ಟು ಅಥವಾ ಪ್ರಯತ್ನಗಳು ಶುರುವಾಗುವ ಸಾಧ್ಯತೆ ಶುರುವಾಗಬೇಕು. ಆ್ಯಕ್ಚುಲಿ ಅಗತ್ಯ ಇದೆ. ಈಗ ನಮಗೆ ತುಂಬ ಸಂದರ್ಭಗಳಲ್ಲಿ ಕರ್ನಾಟಕದ ಹಿತವನ್ನು ಅಥವಾ ಒಟ್ಟಾರೆ ಒಂದು ರಾಜ್ಯದ ಹಿತಾಸಕ್ತಿ ಇಟ್ಕೊಂಡು ಪಾರ್ಲಿಮೆಂಟಲ್ಲಿ ಮಾತಾಡುವ ರೀತಿಯ ಒಂದು ಗಟ್ಟಿ ಧ್ವನಿ ಇಲ್ಲ. ಈಗ ನಾವು ಬೇರೆ ನಮ್ಮ ನೆರೆಯ ರಾಜ್ಯಗಳಿಗೆ ಹೋಲಿಸಿದರೆ, ನೀವು ಆಂಧ್ರಕ್ಕೆ ಅಥವಾ ತಮಿಳ್ನಾಡಿಗೆ ಎಸ್ಪೆಷಲಿ ಹೋಲಿಸಿದರೆ, ಅಲ್ಲಿ ನಮ್ಮದೇ ಆದಂಥ ಒಂದು ಒಂದು ಹಿತಾಸಕ್ತಿನ ತಮ್ಮದೇ ಹಿತಾಸಕ್ತಿನ ಪ್ರತಿನಿಧಿಸೋ ರೀತಿಯಲ್ಲಿ ಒಂದು ಗಟ್ಟಿ ಧ್ವನಿಗಳನ್ನು ನಾವು ಕೇಳ್ತೀವಿ. ಅದು ನಮಗೆ ದೊಡ್ಡ ಕೊರತೆನೆ ಮುಂದೆ ಕೂಡ. ಈಗ ಹಂಗೆ ನೋಡಿದರೆ ಕರ್ನಾಟಕದ ಕಾಂಗ್ರೆಸ್ಸಲ್ಲಿ ಆ ರೀತಿ ಪ್ರತಿನಿಧಿಸೋರು ಇಲ್ಲ ಅಂತಲ್ಲ, ಇದ್ದಾರೆ. ಈಗ ಸಿದ್ದರಾಮಯ್ಯನೇ ಈಗ ಲಾಸ್ಟ್ ಟೈಮ್ ತುಂಬ ದೊಡ್ಡ ವಾಯ್ಸ್ ಮಾಡಿದರು ಕರ್ನಾಟಕಕ್ಕೆ ಆದಂಥ ಅನ್ಯಾಯದ ಬಗ್ಗೆ. ಬಟ್ ಒಂದು ಒಂದು ಪಕ್ಷವಾಗಿ ಮಾಡಿದಾಗ ಅದಕ್ಕಿರುವಂಥ ವೆಯ್ಟೇಜೇ ಬೇರೆ. ಇಲ್ಲ ಅಂತೇಳಿದ್ರೆ ಮತ್ತೆಲ್ಲ ಹೈಕಮಾಂಡು ಮತ್ತೊಂದು ಅಂತೇಳಿ ಇದು ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.